ಗೆಳೆಯರೇ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಈ ಜಗತ್ತಲ್ಲಿ ನಾವು ಮನುಷ್ಯರು ಮಾಡಿದಷ್ಟು ದುರಾಚಾರನ ಇನ್ಯಾವ ಜೀವಿನೂ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಮನುಷ್ಯನ ಒಂದೊಂದು ತಪ್ಪು ಕೂಡ ಭೂಮಿಯನ್ನು ಮಹತ್ತರ ಪ್ರಮಾಣದಲ್ಲಿ ಹಾಳು ಮಾಡಿರೋದನ್ನು ನಾವು ಇತಿಹಾಸದಲ್ಲಿ ಕಂಡಿದ್ದೇವೆ. ಸಾಮ್ರಾಜ್ಯಗಳ ಆಸೆಗಾಗಿ ಅವನು ಮಾಡಿದ ಯುದ್ಧಗಳು ಕೋಟ್ಯಂತರ ಜೀವಗಳನ್ನು ಬಲಿ ಪಡೆದಿವೆ. ಅಣ್ವಸ್ತ್ರಗಳು ಭೂಮಿಯನ್ನು, ಗಾಳಿಯನ್ನು, ನೀರನ್ನು ಹಾಳು ಮಾಡಿವೆ. ನಾವು ಬಳಸುವ ಇಂಧನ ವಾತಾವರಣವನ್ನು ಇವತ್ತಿಗೂ ಕೂಡ ಹಾಳು ಮಾಡ್ತಾ ಇದೆ. ಮಾನವನ ಹೊಟ್ಟೆ ಕಿಚ್ಚಿಗೆ ಕಾಡಿಗೆ ಹೊತ್ಕೊಳ್ಳೋ ಕಾಳ್ಗಿಚ್ಚು ಮೂಕ ಪ್ರಾಣಿಗಳ ಸಾವಿಗೆ ಕಾರಣವಾಗ್ತಾ ಇದೆ. ತನ್ನ ಅಭಿವೃದ್ಧಿಗಾಗಿ ಮಾಡಿಕೊಳ್ಳೋ ಸಾಲು ಸಾಲು ಅಭಿವೃದ್ಧಿ ಕಾಮಗಾರಿಗಳಿಂದ ಪ್ರಕೃತಿ ಮುನಿದು ಬೀಳ್ತಾ ಇದೆ. ಹೀಗೆ ಹೇಳ್ತಾ ಹೋದರೆ ಮಾನವ ಈ ಭೂಮಿ ಮೇಲೆ ಮಾಡಿರೋ ಡಿಸಾಸ್ಟರ್ಗಳಿಗೆ ಲೆಕ್ಕವೇ ಇರೋದಿಲ್ಲ. ಆದರೂ ಕೂಡ ಇಲ್ಲಿ ಮಾನವನ ದುರಾಸೆಗೆ ಈ ನೆಲದಲ್ಲಾಗಿರುವ ಒಂದಷ್ಟು ವಿಧ್ವಂಸಕ ಕೃತ್ಯಗಳ ಬಗ್ಗೆ ನಾವು ಗಮನ ಹರಿಸಬೇಕಾಗತ್ತೆ. ಅದರ ಪೈಕಿ ಒಂದು ಆಯಿಲ್ ಫೀಲ್ಡ್ ಫೈರ್. ಗೆಳೆಯರೆ, ಅದು 1990 ಸಮಯ. ಮಧ್ಯಪ್ರಾಚ್ಯದಲ್ಲಿ ಇರಾನ್ ಹಾಗೂ ಕುವೈತ್ ನಡುವೆ ಸಣ್ಣದೊಂದು ಸಂಘರ್ಷ ಆರಂಭ ಆಗಿತ್ತು. ಅದಕ್ಕೆ ಕಾರಣವಾಗಿದ್ದು ಇರಾಕ್ಗೆ ಸೇರಿದ ರುಮೈಲಾ ಆಯಿಲ್ ಫೀಲ್ಡ್ಗೆ ಕುವೈತ್ ಕನ್ನ ಹಾಕಿದೆ ಅನ್ನೋ ಇರಾನ್ನ ಆರೋಪ ಮತ್ತು ಅನುಮಾನ. ಇದೇ ಸಂದರ್ಭದಲ್ಲೇ ಕುವೈತ್ ಒಪೆಕ್ ರಾಷ್ಟ್ರಗಳು ಮಾಡಿಕೊಂಡಿದ್ದ ಒಪ್ಪಂದವನ್ನು ಮೀರಿ ಹೆಚ್ಚಿನ ಪ್ರಮಾಣದ ಪೆಟ್ರೋಲಿಯಂ ಅನ್ನು ಹೊರತೆಗೆಯೋದಕ್ಕೆ ಶುರು ಮಾಡಿತ್ತು. ಈ ವಿಚಾರದಲ್ಲೂ ಕೂಡ ಅವತ್ತಿನ ಇರಾಕ್ ಅಧ್ಯಕ್ಷ ಸದಾಮ್ ಹುಸೇನ್ ಕುವೈತ್ ಮೇಲೆ ಸಿಟ್ಟಾಗಿದ್ದ. ಅದಲ್ಲದೆ ಕುವೈತ್ ಅನ್ನು ಆಳ್ವಿಕೆ ಮಾಡ್ತಾ ಇದ್ದ ಅಲ್ ಸಬಾ ಕುಟುಂಬದ ವಿರುದ್ಧ ಕೂಡ ಸದ್ದಾಮ್ಗೆ ಭಯಾನಕವಾದ ಮುನಿಸಿತ್ತು. ಈ ಎಲ್ಲ ಕಾರಣಗಳು ಒಟ್ಟಾಗಿ ಕುವೈತ್ ಮೇಲೆ ಇರಾಕ್ ಮುರುಕೊಂಡು ಬಿತ್ತು. ಅಲ್ಲಿ ಮುಂದಾಗಬಹುದಾದ ಸಮಸ್ಯೆಯನ್ನು ಅರಿತ ಒಪೆಕ್ ಸದಸ್ಯ ರಾಷ್ಟ್ರಗಳು ಸೌದಿ ಅರೇಬಿಯಾದ ಜೆಡಾದಲ್ಲಿ ಇರಾಕ್ ಹಾಗೂ ಕುವೈತ್ ನಡುವೆ ಸಂಧಾನ ಸಭೆಯನ್ನು ಏರ್ಪಾಟು ಮಾಡಿತು. ಅಲ್ಲಿ ಕುವೈತ್ನಿಂದಾದ ನಷ್ಟಕ್ಕೆ ಇರಾಕ್ $10 ಬಿಲಿಯನ್ ಹಣಕ್ಕೆ ಬೇಡಿಕೆ ಇಡಿತು. ಆದರೆ ಕುವೈತ್ $500 ಮಿಲಿಯನ್ಗಳನ್ನು ಮಾತ್ರ ಕೊಡೋದಾಗಿ ಹೇಳಿತು. ಇದಕ್ಕೆ ಬಿಲ್ಕುಲ್ ಒಪ್ಪದ ಇರಾಕ್ನ ಅಧ್ಯಕ್ಷ ಸದಾಮ್ ಹುಸೇನ್ ಕುವೈತ್ ಮೇಲೆ ದಾಳಿ ಮಾಡಿಬಿಟ್ಟ. ಅಲ್ಲಿಗೆ ಇರಾಕ್ ಮತ್ತು ಕುವೈತ್ನ ನಡುವೆ ಮಹಾಕದನವೊಂದು ಶುರುವಾಗಿ ಹೋಯಿತು. ಗೆಳೆಯರೆ, ಈ ಯುದ್ಧದ ಬಗ್ಗೆ ಮತ್ತು ಅವತ್ತು ಕುವೈತ್ನಲ್ಲಿದ್ದ ಭಾರತೀಯರನ್ನು ರಕ್ಷಿಸಿದ್ದ ಕೇರಳದ ಮ್ಯಾಥ್ಯೂಸ್ ಬಗ್ಗೆ ಈ ಹಿಂದೆನೇ ನಿಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಆ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ನೋಡಬಹುದು. ಇಲ್ಲಿ ನಾನು ನೇರವಾಗಿ ಆ ಯುದ್ಧದಲ್ಲಿ ನಡೆದ ಬಹುದೊಡ್ಡ ದುರಂತದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಅದು ಕುವೈತ್ ಮತ್ತು ಇರಾಕ್ ಮಧ್ಯೆ ಯುದ್ಧ ಆರಂಭ ಆಗಿದ್ದ ಸಂದರ್ಭ. ಮೊದಲಿಗೆ ಇರಾಕ್ ತನ್ನ ಗಡಿಯುದ್ದಕ್ಕೂ ಟ್ರಂಚ್ಗಳನ್ನು ತೆಗೆದು ಅದಕ್ಕೆ ಪೆಟ್ರೋಲ್ ಸುರಿದು ಆ ಟ್ರಂಚ್ಗಳಿಗೆ ಬೆಂಕಿ ಹಾಕೋದ್ರ ಮೂಲಕ ಕುವೈತ್ನ ಸೈನ್ಯ ಇರಾಕ್ ಕಡೆಗೆ ಬಾರದ ಹಾಗೆ ತಡೆದಿತ್ತು ಇರಾಕ್. ಇದಾದ ಬಳಿಕ ಕುವೈತ್ ಮೇಲೆ ಇರಾಕ್ನ ಪಡೆಗಳು ದಾಳಿ ಮಾಡಿದ್ವು. ಇರಾಕ್ ಸೈನ್ಯ ಕುವೈತ್ಗೆ ನುಗ್ಗಿತು. ಅಲ್ಲಿ ಭಾರತೀಯರನ್ನು ಬಿಟ್ಟು ಬೇರೆಲ್ಲರನ್ನ ಕೂಡ ಹುಡುಕಿ ಕೊಲ್ಲಲಾಯಿತು. ಹೀಗೆ ಇಡೀ ಕುವೈತನ್ನು ಇರಾಕ್ ಆಕ್ರಮಿಸಿ ಕೂತ್ಕೊಂಡ್ರೆ ಕುವೈತ್ನ ರಾಜವಂಶದ ಸದಸ್ಯರು ದೇಶ ಬಿಟ್ಟು ಓಡಿಹೋದರು. ಅಲ್ಲಿಗೆ ಕುವೈತ್ ಸಂಪೂರ್ಣವಾಗಿ ಇರಾನ್ನ ವಶವಾಗಿ ಬಿಡ್ತು. ಅಂದಹಾಗೆ ಈ ದಾಳಿ ಆರಂಭ ಆಗಿದ್ದು ಆಗಸ್ಟ್ 2, 1990. ಹಾಗವತ್ತು ಇರಾಕ್ ದಾಳಿಗೆ ಕುವೈತ್ ಸೋತ್ ಹೋಗೋದಕ್ಕೆ ಒಂದು ಕಾರಣ ಕೂಡ ಇತ್ತು. ಅದೇನು ಅಂದರೆ ಕುವೈತ್ನ ಸೇನೆಯಲ್ಲಿದ್ದ ಸಾಕಷ್ಟು ಮಂದಿ ರಜೆಯಲ್ಲಿದ್ದರು. ಹೀಗಾಗಿ ಇರಾಕಿ ಸೈನ್ಯವನ್ನು ತಡೆಯೋ ಶಕ್ತಿ ಕುವೈತ್ ಸೈನ್ಯಕ್ಕೆ ಇರಲಿಲ್ಲ. ಹೀಗೆ ಇರಾಕಿಗಳು ಕುವೈತ್ಗೆ ಬಂದು ಕೂತ ನಂತರ ವಿಶ್ವಸಂಸ್ಥೆ ಇರಾಕ್ ಮೇಲೆ ನಿರ್ಬಂಧವನ್ನು ಹೇರಿತು. ಕುವೈತನ್ನ ಆದಷ್ಟು ಬೇಗ ಖಾಲಿ ಮಾಡುವಂತೆ ಅಂತಾರಾಷ್ಟ್ರೀಯ ಒತ್ತಡಗಳು ಬಂದವು. ಹೀಗಿರುವಾಗಲೇ ಇರಾಕ್ ಸೈನ್ಯಕ್ಕೆ ತಾವಲ್ಲಿ ಹೆಚ್ಚು ದಿನ ಇರೋದಕ್ಕಾಗೋದಿಲ್ಲ ಅನ್ನೋದು ಅರ್ಥವಾಗಿತ್ತು. ಹಾಗಾಗಿ ಅಲ್ಲಿಂದ ಎದ್ದು ಹೋಗೋ ಹೊತ್ತಿಗೆ ಕುವೈತ್ಗೆ ತುಂಬಲಾಗದ ನಷ್ಟವನ್ನು ಉಂಟು ಮಾಡಬೇಕು ಅಂತ ಯೋಚನೆ ಮಾಡಿದ ಇರಾಕ್ನ ಸೈನಿಕರು ಕುವೈತ್ನ ಆಯಿಲ್ ಬಾವಿಗಳಿಗೆ ಬೆಂಕಿ ಹಚ್ಚೋದಕ್ಕೆ ನಿಂತರು. ಅದರ ಪರಿಣಾಮ ಇಡೀ ಕುವೈತಲ್ಲಿ ಅಗ್ನಿಯ ರುದ್ರ ನರ್ತನ ಆರಂಭವಾಗಿ ಹೋಯಿತು. ಸ್ನೇಹಿತರೆ, ಇರಾಕ್ನ ಆ ಸೈನ್ಯ ಅವತ್ತು ಮಾಡಿದ್ದು ಇಡೀ ಮಾನವ ಕುಲವೇ ನಾಚಿಕೆ ಪಟ್ಕೊಳ್ಳೋ ಥರದ ಕೆಲಸವನ್ನ. ಕುವೈತಲ್ಲಿದ್ದ ಸುಮಾರು 732 ಪೆಟ್ರೋಲ್ ಬಾವಿಗಳ ಪೈಕಿ 605 ಪೆಟ್ರೋಲಿಯಂ ಬಾವಿಗಳಿಗೆ ಇರಾಕ್ನ ಸೇನೆ ಬೆಂಕಿ ಹಚ್ಚಿತು. ಮೊದಲೇ ಬಿರುಬಿಸಿಲಿನ ಮರಳುಗಾಡಿನ ನಾಡದು. ಅದರ ಜೊತೆಗೆ ಈಗ 600 ಹೆಚ್ಚು ಬಾವಿಗಳಲ್ಲಿ ಪೆಟ್ರೋಲ್ ಉರಿಯತೊಡಗಿದ್ರೆ ಅಲ್ಲಿನ ಪರಿಸ್ಥಿತಿ ಹೇಗಾಗಬೇಡ ಒಂದ್ಸರಿ ಯೋಚನೆ ಮಾಡಿ. ಆ ಬೆಂಕಿಯ ಕೆನ್ನಾಲಿಗೆ ಹೇಗೆ ಚಾಚಿತ್ತು ಅಂದರೆ ಕುವೈತ್ನ ಪಕ್ಕದಲ್ಲಿದ್ದ ಸೌದಿಯಲ್ಲಿನ ವಾಯುಪಡೆಗೆ ಸೇರಿದ್ದ C-130H ಯುದ್ಧ ವಿಮಾನ ಅಗ್ನಿಯ ಕೆನ್ನಾಲಿಗೆ ಆಹುತಿಯಾಯಿತು. ಅದರಲ್ಲಿದ್ದ ಸೆನೆಗಲ್ಗೆ ಸೇರಿದ 92 ಮಂದಿ ಯೋಧರು ಹಾಗೂ ಸೌದಿ ಅರೇಬಿಯಾಗೆ ಸೇರಿದ 6 ಮಂದಿ ಸಿಬ್ಬಂದಿ ದಾರುಣವಾಗಿ ಸುಟ್ಟು ಕರಕಲಾಗಿ ಹೋದರು. ಅಷ್ಟೇ ಅಲ್ಲದೆ
ಸುಮಾರು 5 ಮಿಲಿಯನ್ ಬ್ಯಾರಲ್ಗಳಷ್ಟು ಪೆಟ್ರೋಲಿಯಂ ದಿನನಿತ್ಯ ಸುಟ್ಟು ಕರಕಲಾಗ್ತಾ ಇತ್ತು. ಸ್ನೇಹಿತರೆ, 2019 ಲೆಕ್ಕಾಚಾರದ ಪ್ರಕಾರ ಒಂದು ವರ್ಷಕ್ಕೆ 43 ಬಿಲಿಯನ್ ಟನ್ಗಳಷ್ಟು ಕಾರ್ಬನ್ ಅನ್ನ ವಾತಾವರಣಕ್ಕೆ ಸೇರಿಸ್ತಾ ಇದ್ದೀವಿ. ಬರೀ ಅಮೆರಿಕ ಒಂದೇ 5 ಬಿಲಿಯನ್ ಟನ್ ಕಾರ್ಬನ್ ಅನ್ನ ಒಂದು ವರ್ಷಕ್ಕೆ ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತೆ. ಹೀಗಿರುವಾಗ ಒಂದೇ ಬಾರಿಗೆ 605 ಪೆಟ್ರೋಲ್ ಬಾವಿಗಳಿಗೆ ಬೆಂಕಿ ಬಿದ್ದು ಅಲ್ಲಿದ್ದ ಪೆಟ್ರೋಲ್ ಎಲ್ಲ ಧಗ 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 ಉರಿಯೋದಕ್ಕೆ ಶುರು ಮಾಡಿದರೆ ಅದಿನ್ಯಾವ ಪ್ರಮಾಣದ ಹೊಗೆ ವಾತಾವರಣವನ್ನು ಸೇರಿರಬಹುದು ಅನ್ನೋದನ್ನು ಒಂದ್ಸರಿ ಯೋಚನೆ ಮಾಡಿ ನೋಡಿ. ಹೀಗೆ ಪೆಟ್ರೋಲಿಯಂ ಬಾವಿಗಳಿಗೆ ಬೆಂಕಿ ಹಚ್ಚುವ ಮೂಲಕ ಇರಾಕ್ ಕುವೈತ್ನ ಆರ್ಥಿಕತೆಯನ್ನು ಮಾತ್ರ ಅಲ್ಲ, ಅದರ ಆರ್ಥಿಕತೆಯ ಬೆನ್ನೆಲುಬನ್ನೇ ಮುರಿದು ಹಾಕಿತ್ತು. ಇಡೀ ಕುವೈತ್ನಾದ್ಯಂತ ಬೆಂಕಿ ಹಾಗೂ ಹೊಗೆ ಆವರಿಸಿಕೊಳ್ತು. ಅದೊಂದು ರೀತಿ ನ್ಯೂಕ್ಲಿಯರ್ ಬಾಂಬ್ ಬಿದ್ದಾಗ ಏಳುವ ಧೂಳಿನಂತೆ ಇಡೀ ಕುವೈತನ್ನು ಹೊಗೆ ಆವರಿಸಿಕೊಂಡು ಬಿಟ್ಟಿತ್ತು. ಅಲ್ಲಿನ ವಾತಾವರಣ ಎಷ್ಟು ಕೆಟ್ಟ ಹೋಗಿತ್ತು ಮತ್ತು ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಯಾವ ಮಟ್ಟಕ್ಕೆ ಹೆಚ್ಚಾಗಿತ್ತು ಅಂದರೆ, ಈ ಪೆಟ್ರೋಲಿಯಂ ಬಾವಿಗಳಿಗೆ ಬಿದ್ದ ಬೆಂಕಿಯ ಪರಿಣಾಮದಿಂದ ಅಲ್ಲಿ ಆಮ್ಲ ಮಳೆ ಸುರಿಯೋದಕ್ಕೆ ಶುರುವಾಯಿತು. ಗೆಳೆಯರೇ, ಇಷ್ಟಾಗೋ ಹೊತ್ತಿಗೆ ವಿಶ್ವಸಂಸ್ಥೆಯಲ್ಲಿ ಇರಾಕ್ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ನಿರ್ಣಯವನ್ನು ಕೈಗೊಳ್ಳಲಾಯಿತು. ಬ್ರಿಟನ್ನ ಪ್ರಧಾನಿ ಮಾರ್ಗರೆಟ್ ಥ್ಯಾಚರ್ ಹಾಗೂ ಅಮೆರಿಕ ಅಧ್ಯಕ್ಷ ಸೀನಿಯರ್ ಬುಷ್ ಇಬ್ಬರೂ ಸೇರಿ ಸೌದಿ ಅರೇಬಿಯಾದಲ್ಲಿ ತಮ್ಮ ದೇಶಗಳ ಸೈನ್ಯವನ್ನು ತಂದು ನಿಲ್ಲಿಸಿದರು. ಅಷ್ಟೇ ಅಲ್ಲದೆ ಇನ್ನೂ 34 ದೇಶಗಳಿಗೆ ತಮ್ಮ ಸೈನ್ಯಗಳನ್ನು ಇಲ್ಲಿ ನಿಯೋಜನೆ ಮಾಡುವುದಕ್ಕೆ ಮನವಿ ಮಾಡಿಕೊಂಡರು. ಕಡೆಗೆ ಜನವರಿ 17 ಅಮೆರಿಕದ ನೇತೃತ್ವದಲ್ಲಿ 35 ದೇಶಗಳ ಪಡೆ ಆಪರೇಷನ್ ಡೆಸರ್ಟ್ ಸ್ಟ್ರಾಮ್ ಅನ್ನು ಶುರು ಮಾಡಿತು. ಅದಾದ ಬಳಿಕ ಕೇವಲ 5 ವಾರಗಳಲ್ಲಿ ಅಮೆರಿಕ ಮಿತ್ರ ಪಡೆಗಳು ಇರಾಕ್ ಅನ್ನ ಬಗ್ಗುಬಡಿದು ಅಲ್ಲಿಂದ ಓಡಿಸಿದ್ವು. ಆದರೆ ಕುವೈತಲ್ಲಿ ಹೊತ್ಕೊಂಡಿದ್ದ ಬೆಂಕಿಯ ಕೆನ್ನಾಲಿಗೆಯನ್ನು ಆರಿಸುವ ಕಾರ್ಯ ಮಾತ್ರ ಇರಾಕ್ ಅನ್ನ ಓಡಿಸಿದ್ದಕ್ಕಿಂತ ಕೂಡ ತುಂಬ ಕಠಿಣವಾಗಿತ್ತು. ಒಂದು ಪೆಟ್ರೋಲ್ ಬಾವಿಗೆ ಬೆಂಕಿ ಬಿದ್ರೇನೆ ಅದು ತಿಂಗಳಾನುಗಟ್ಟಲೆ ಉರಿಯುತ್ತೆ, ಆದರೆ ಇಲ್ಲಿ ಸುಮಾರು 605 ಪೆಟ್ರೋಲಿಯಂ ಬಾವಿಗಳಿಗೆ ಬೆಂಕಿ ಬಿದ್ದಿತ್ತು. ಮತ್ತು ಹೀಗೆ ಬೆಂಕಿ ಹಚ್ಚಿದವರಿಗೆ ಈ ಬೆಂಕಿಯನ್ನು ಆರಿಸೋದಕ್ಕೆ ಕುವೈತ್ನ ಪಡೆಗಳು ಅಲ್ಲಿನ ಸಿಬ್ಬಂದಿ ಇವರೆಲ್ಲ ಬಂದೇ ಬರ್ತಾರೆ ಅನ್ನೋದು ಕೂಡ ಖಂಡಿತವಾಗಿ ಗೊತ್ತಿತ್ತು. ಹೀಗಾಗಿ ಅವರು ಬಾವಿಯ ಸುತ್ತ ಲ್ಯಾಂಡ್ ಮೈನ್ಗಳನ್ನು ಡೈನಮೈಟ್ಗಳನ್ನು ಇಟ್ಟು ಹೋಗಿದ್ರು. ಇಲ್ಲಿ ತೈಲ ಬಾವಿಗಳ ಬೆಂಕಿಯನ್ನು ಆರಿಸೋದಿಕ್ಕೆ ಬರುವ ಪಡೆಗಳು ಅತ್ಯಂತ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಿತ್ತು. ಮತ್ತು ಇರಾಕಿ ಪಡೆಗಳು ಇಟ್ಟು ಹೋಗಿದ್ದ ಆ ನೆಲಬಾಂಬುಗಳನ್ನು ಹುಡುಕಿ ತೆಗೆದು ಆ ನಂತರ ಎಣ್ಣೆಯ ಬಾವಿಗಳನ್ನು ತಲುಪಬೇಕಾಗಿತ್ತು. ಹೀಗಾಗಿ ಈ ತೈಲ ಬಾವಿಗಳಿಗೆ ಹೊತ್ಕೊಂಡಿದ್ದ ಬೆಂಕಿಯನ್ನು ಸಂಪೂರ್ಣವಾಗಿ ಆರಿಸುವುದಕ್ಕೆ ಸುಮಾರು 10 ತಿಂಗಳುಗಳ ಕಾಲ ಹಿಡಿತು. ಈ ಬೆಂಕಿಯನ್ನು ನಂದಿಸುವ ಕಾರ್ಯಕ್ಕೆ ಕುವೈತ್ ಇಟ್ಟ ಹೆಸರು ಆಪರೇಷನ್ ಡೆಸರ್ಟ್ ಹೆಲ್ ಅಂತ. ಅಲ್ಲಿ ವಿಶ್ವದಲ್ಲಿ ಬೆಂಕಿ ಆರಿಸುವ ಪ್ರಖ್ಯಾತಿಯನ್ನು ಪಡೆದಿದ್ದ 4-6 ಕಂಪನಿಗಳು ಈ ಹೊಣೆಯನ್ನು ಹೊತ್ಕೊಂಡಿದ್ವು. ಅದರಲ್ಲೂ ಒಂದೊಂದು ಕಂಪನಿಗೆ ಕೂಡ ಇಂತಿಷ್ಟು ಬಾವಿಗಳು ಅನ್ನೋ ರೀತಿ ಗುತ್ತಿಗೆಯನ್ನು ಕೊಡಲಾಯಿತು. ಬೇಚರ್, ರೆಡ್ ಅಡೈರ್, ಬೂಟ್ಸ್ ಅಂಡ್ ಕೂಟ್ಸ್, ವೈಲ್ಡ್ ವೆಲ್ ಕಂಟ್ರೋಲ್, ಸೇಫ್ಟಿ ಬಾಸ್ ನಂತಹ ಕಂಪನಿಗಳನ್ನು ಇದರಲ್ಲಿ ಬಳಸಿಕೊಳ್ಳಲಾಯಿತು. ಈ ಕಂಪನಿಗಳಿಗೆ ಬೆಂಕಿ ಆರಿಸೋದಕ್ಕೆ ಸಹಾಯಕವಾಗಿದ್ದು ಅರೇಬಿಯನ್ ಗಲ್ಫ್ನ ಸಮುದ್ರದ ನೀರು. ಇಲ್ಲಿ ಸಮುದ್ರದ ನೀರನ್ನು ಮರಳುಗಾಡಿಗೆ ಇಷ್ಟೊಂದು ಪ್ರಮಾಣದಲ್ಲಿ ತರೋದಕ್ಕೆ ಸಹಾಯವಾಗಿದ್ದು ಪೆಟ್ರೋಲ್ನ ಕೊಳವೆಗಳು. ಹೌದು, ಪ್ರತಿಯೊಂದು ಪೆಟ್ರೋಲಿಯಂ ಬಾವಿಗಳಿಂದ ಕೂಡ ಅರೇಬಿಯನ್ ಗಲ್ಫ್ಗೆ ಕನೆಕ್ಟ್ ಮಾಡಿ ಕೊಳವೆಗಳನ್ನು ಅಳವಡಿಸಲಾಗಿತ್ತು. ಇರಾಕ್ನ ದಾಳಿ ಸಂದರ್ಭದಲ್ಲಿ ಹಾಗೂ ಆಪರೇಷನ್ ಡೆಸರ್ಟ್ ಸ್ಟ್ರಾಮ್ನ ಕಾಲದಲ್ಲಿ ಈ ಕೊಳವೆಗಳಿಗೆ ಸಾಕಷ್ಟು ಹಾನಿಯಾಗಿತ್ತು. ಆದರೆ ಅವುಗಳನ್ನು ಸರಿಪಡಿಸಿ ದೊಡ್ಡ ದೊಡ್ಡ ಟರ್ಬೈನ್ ಹಾಗೂ ಜೆಟ್ ಇಂಜಿನ್ಗಳನ್ನು ಉಪಯೋಗಿಸಿ ಗಲ್ಫ್ ಆಫ್ ಅರೇಬಿಯಾದಿಂದ ನೀರನ್ನು ಪಂಪ್ ಮಾಡಿ ಕಡೆಗೆ ಅಲ್ಲಿನ ಬಾವಿಗಳ ಬೆಂಕಿಯನ್ನು ನಂದಿಸಲಾಯಿತು. ಇಲ್ಲಿ ವಿಶೇಷ ಏನು ಗೊತ್ತಾ, ಹಂಗೇರಿಯಾದ ಕಂಪನಿಯೊಂದು MiG-21 ಎಂಜಿನನ್ನು ನೀರನ್ನು ಪಂಪ್ ಮಾಡೋ ಸಲುವಾಗಿ ಮರುವಿನ್ಯಾಸಗೊಳಿಸಿ ಅದರಿಂದ ಅತಿ ಹೆಚ್ಚು ಪ್ರಮಾಣದಲ್ಲಿ ನೀರನ್ನು ಪಂಪ್ ಮಾಡೋದಕ್ಕೆ ಸಾಧ್ಯ ಆಗೋ ಹಾಗೆ ಮಾಡಿತು. ಹೀಗೆ ನಾನಾ ರೀತಿಯ ಪ್ರಯೋಗಗಳನ್ನು ಮಾಡಿದ ನಂತರ ಕಡೆಗೆ ಕುವೈತ್ ಆಪರೇಷನ್ ಡೆಸರ್ಟ್ ಹೆಲ್ಲನ್ನು ಮುಗಿಸೋದ್ರಲ್ಲಿ ಯಶಸ್ವಿಯಾಯಿತು. ಜನವರಿಯಲ್ಲಿ ಪ್ರಾರಂಭವಾದ ಈ ಓಟ 1991 ನವೆಂಬರ್ 6 ಮುಕ್ತಾಯವಾಯಿತು. ಗೆಳೆಯರೇ, ಈ ಬೆಂಕಿ ಅನ್ನೋದು ಅದು ಎಷ್ಟು ಭಯಾನಕವಾಗಿತ್ತು ಅಂದರೆ, ಸಮುದ್ರ ಮಟ್ಟಕ್ಕಿಂತ 43,000 ಅಡಿಗಳಷ್ಟು ಎತ್ತರಕ್ಕೆ ಹೊಗೆ ಸುತ್ತಕೊಂಡಿತ್ತು. ಈ ಹೊಗೆಯ ಪರಿಣಾಮ ಹೇಗಿತ್ತಪ್ಪ ಅಂದರೆ, 1815 ಮೌಂಟ್ ತಾಂಬರೋದಲ್ಲಿನ ಜ್ವಾಲಾಮುಖಿಯ ಕಾರಣ ಸೃಷ್ಟಿಯಾದ ಹೊಗೆ 1816 ಬೇಸಿಗೆನೆ ಕಾಣದ ಹಾಗೆ ಮಾಡಿಬಿಡ್ತಂತೆ. ಇಂಗಾಲ ಅಷ್ಟೊಂದು ಪ್ರಮಾಣದಲ್ಲಿ ವಾತಾವರಣವನ್ನು ಆವರಿಸಿತ್ತು. 1991 ಕೂಡ ಇದೇ ರೀತಿಯ ಸಮಸ್ಯೆ ವಾತಾವರಣದ ಮೇಲೆ ಆಯಿತು. 1992 ನಡೆದ ಸಂಶೋಧನೆ ಕುವೈತ್ ಹಾಗೂ ವಿಶ್ವದ ವಾತಾವರಣದಲ್ಲಾಗಿದ್ದ ಬದಲಾವಣೆಯ ಬಗ್ಗೆ ಬೆಳಕನ್ನು ಚೆಲ್ಲುತ್ತೆ. ಈ ಪೆಟ್ರೋಲಿಯಂ ಬಾವಿಗಳ ಬೆಂಕಿಯ ಕಾರಣದಿಂದಾಗಿ ವಾತಾವರಣದಲ್ಲಿನ ಸಲ್ಫರ್ ಡೈಆಕ್ಸೈಡ್ನ ಪ್ರಮಾಣ 57% ಹೆಚ್ಚಾಗಿತ್ತು ಅಂತ ಸಂಶೋಧನೆಗಳು ತಿಳಿಸಿದವು. ಅದೇ ರೀತಿ ಇಡೀ ವಿಶ್ವದಲ್ಲಿ ಇಂಗಾಲಾಮ್ಲದ ಪ್ರಮಾಣ 2% ಹೆಚ್ಚಾಯಿತು. ಹೀಗಾಗಿ ಈ ಬೆಂಕಿಯ ಅನಾಹುತ ಇಡೀ ವಿಶ್ವದ ಗಮನವನ್ನು ಸೆಳೆದಿದ್ದಷ್ಟೇ ಅಲ್ಲ, ಈ ಬೆಂಕಿಯ ಮೇಲೆ ಸಾಕಷ್ಟು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಹಲವಾರು ಡಾಕ್ಯುಮೆಂಟ್ರಿಗಳನ್ನು ಕೂಡ ಮಾಡಿದವು.
ಒಟ್ಟಲ್ಲಿ ಕುವೈತ್ನ ಆಯಿಲ್ ವೆಲ್ ಫೈರ್ ಇಡೀ ಜಗತ್ತಲ್ಲಿ ಮಾನವನಿಂದಾದ ಅತಿದೊಡ್ಡ, ಅತಿ ಭಯಾನಕ ಮತ್ತು ಅತ್ಯಂತ ಅಮಾನವೀಯ ಅನ್ನಿಸಿಕೊಳ್ಳುವ ದುರಂತವಾಗಿ ಉಳ್ಕೊಂಡು ಬಿಡ್ತು. ಇಲ್ಲಿ ಇಷ್ಟೊಂದು ದೊಡ್ಡ ಅನಾಹುತಕ್ಕೆ ಕಾರಣವಾಗಿದ್ದು ಕುವೈತ್ ಮೇಲೆ ಇರಾಕ್ಗಿದ್ದ ಹೊಟ್ಟೆ ಕಿಚ್ಚು. ಅದೃಷ್ಟವಶಾತ್ ಇಲ್ಲಿ $1 billion ಗಟ್ಟಲೆ ಹಣ ವ್ಯಯ ಆದರೂ ಕೂಡ ಆದಷ್ಟು ಬೇಗ ಈ ಬೆಂಕಿಯನ್ನು ನಂದಿಸುವಲ್ಲಿ ಕುವೈತ್ ಯಶಸ್ವಿ ಆಯಿತು ಅಂದರೆ ಖಂಡಿತ ತಪ್ಪಾಗೋದಿಲ್ಲ. ಗೆಳೆಯರೇ, ಈ ಕರ್ಮ ಅನ್ನೋದು ಹೇಗೆ ಬೌನ್ಸ್ ಆಗಿ ವಾಪಸ್ ಬಂದು ಬಡಿಯುತ್ತೆ ಅಂದರೆ, ಇಲ್ಲಿ ಇರಾಕ್ ಹೇಗೆ ಕುವೈತ್ನಲ್ಲಿದ್ದ ಬಾವಿಗಳಿಗೆ ಬೆಂಕಿ ಹಚ್ಚಿತೋ ಅದೇ ಥರ 2003 ಯುದ್ಧದಲ್ಲಿ ಇರಾಕ್ನಲ್ಲಿನ ಸಾಕಷ್ಟು ಪೆಟ್ರೋಲ್ ಬಾವಿಗಳು ಕೂಡ ಬೆಂಕಿಗೆ ಆಹುತಿಯಾದವು. ನಿಜಕ್ಕೂ ಇದೊಂದು ವಿಪರ್ಯಾಸದ ಸಂಗತಿ. ಇದು ಗೆಳೆಯರೆ ಕುವೈತ್ನಲ್ಲಿ ಮಾನವ ಮಾಡಿಟ್ಟ ಅತಿದೊಡ್ಡ ಅನಾಹುತದ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.